ಜನ 99 ಕೊಟ್ಟಿದ್ದೆ ದುರ್ದೈವಿ ದೇಶದಲ್ಲಿ. ಅದಕ್ಕೆ ಇದು ದೊಡ್ಡ ಷಡ್ಯಂತ್ರ ನಡೆದಿದೆ. ಇವತ್ತು ಕಾಂಗ್ರೆಸ್ಸು ತನ್ನ ಅವನತಿಯನ್ನು ಮತ್ತೆ ಪ್ರಾರಂಭ ಮಾಡ್ಕೊಂಡು ಯಾಕೆ ಗಣಪತಿನ ಅರೆಸ್ಟ್ ಮಾಡ್ತಾರೆ? ಗಣಪತಿಯಿಂದಲೇ ಸ್ವಾತಂತ್ರ್ಯ ಬಂದಿದೆ, ಗಾಂಧಿಯಿಂದ ಅಲ್ಲ. ಲೋಕಮಾನ್ಯ ತಿಲಕರು ಪ್ರಾರಂಭ ಮಾಡಿದ ಗಣಪತಿಯ ವಿಘ್ನಗಳ ದೂರ ಆದಮ್ಯಾಗೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಇವತ್ತು ಗಣಪತಿನ ಒಳಗಾಕೋ ಕೆಲಸ ಕಾಂಗ್ರೆಸ್ ಮಾಡಿದೆ. ಅಂದ್ರೆ ಕಾಂಗ್ರೆಸ್ದ ಅಂತ್ಯ ಗಣಪತಿ ಬಂಧನದಿಂದ ಪ್ರಾರಂಭ ಆಯ್ತು ಕರ್ನಾಟಕ. ಹೌದು, ಕೇರಳದ ನೋಡಿ, ಕೇರಳದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆ ನಡೆದು ಭಾಳ ದಿವಸ ಆಯ್ತು. ಕೇರಳ, ಪಶ್ಚಿಮ ಬಂಗಾಳ, ಈಗ ಅಲ್ಲೆಲ್ಲ ಕಾಂಗ್ರೆಸ್ಸಿನ ಬೆಂಬಲನೇ ಇದೆ. ಅದು ಕಾಂಗ್ರೆಸ್ ಕೇರಳದಲ್ಲಿ ಇವತ್ತು ಮಂಗಳೂರು ಕರಾವಳಿಯಲ್ಲಿ ಎಲ್ಲಿ ಕೊಡಗಿನಲ್ಲಿ ಆದಂಥದ್ದೇನು ಟಿಪ್ಪು ಸುಲ್ತಾನ್ ಜಯಂತಿ ದಿವಸವತ್ತೇ ನಮ್ಮೊಬ್ಬ ಕಾರ್ಯಕರ್ತನ ಕೊಲೆ ಆಯ್ತಲ್ಲ, ಕೇರಳದಿಂದೇ ಬರ್ತಾರೆ. ಅಲ್ಲಿ ಅವ್ರಿಗೆ ಸಮೀಪಿದೆ, ಬಾರ್ಡರ್ಗಳು ಗಟ್ಟಿಲ್ಲ, ಯಾವಾಗ ಬೇಕಾದಾಗ ನುಸುಳುತ್ತಾರೆ. ಅಲ್ಲಿ ಅಲ್ಲಿ ವಾಹನಗಳ ಚೆಕ್ ಪೋಸ್ಟ್ ಇಲ್ಲ. ಕೇರಳದಲ್ಲಿ ಈ ಎಲ್ಲ ಮಂಗಳೂರಿನಲ್ಲಿ ಎಷ್ಟು ಗಲಭೆ ಆಗ್ಯಾವು, ಕರಾವಳಿಯಲ್ಲಿ ಅದರ ಹಿಂದೆಗೆಲ್ಲ ಕೇರಳದಿಂದ ಬರುವಂಥ ಮತಾಂಧ್ರೆ ಅಲ್ಲಿ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣ ಬಿಟ್ಟರೆ ಏನೂ ಮಾಡೋದಿಲ್ಲ. ಅದು ಕಾಂಗ್ರೆಸ್ ಅಂದ್ರೆ ಅದು ಮುಸ್ಲಿಂ ಪಾರ್ಟಿ ಇದ್ದಂಗೆ ಇದೆ. ದುರ್ದೈವ ಅಂದರೆ ನಮ್ಮ ಹಿಂದೂಗಳು ಇನ್ನೂ ಜಾಗೃತ ಆಗ್ತಾ ಇಲ್ಲ, ದೇಶನ ಇನ್ನೂ ತಿಳ್ಕೊತಾ ಇಲ್ಲ. ಈಗ ಖುಷಿ ಪಡ್ತಾರೆ ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಯ್ತದೆ. ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಗಲಿಲ್ಲ, ಹಿಂದೂಗಳ ಶಕ್ತಿ ಕಡಿಮೆ ಆಯಿತು ಭಾರತದಲ್ಲಿ. ನರೇಂದ್ರ ಮೋದಿಯವರು ನೀವು 350 ಸೀಟ್ ಕೊಟ್ಟಿದ್ದರೆ ಇವ್ರು ಯಾರೂ ಕೊಯ್ಕೆತ್ತಿದ್ದಿಲ್ಲ. ದುರ್ದೈವ ಅಂದ್ರೆ ನಮ್ಮ ದೇಶದ ಜನ ಬರೀ ಈ ಗ್ಯಾರಂಟಿಗಳು, ಕುಕ್ಕಟ್ಟ ಅಕ್ಕಿ, ಬಸ್ಸ ಇಂಥವು ಕೆಟ್ಟ ಇದಕ್ಕೆ ಇವ್ರು ಬಲಿ ಆಗ್ತಾರೆ. ಆ ಬಲಿಯಿಂದ ಇಡೀ ಹಿಂದೂಗಳು ಇವತ್ತು ತಲೆ ತಗ್ಗಿಸುವಂಥ ಕೆಲಸ ಈ ದೇಶದಲ್ಲಿ ಆಗಲ್ಲ. ಎಲ್ಲಿವರೆಗೆ ಹಿಂದೂಗಳು ಒಕ್ಕಟ್ಟು ಆಗದೇ ಇದ್ದರೆ ಭಾರತಕ್ಕೆ ಬಾಂಗ್ಲಾತಿ ಏನವ್ರು ಹೇಳ್ತಾರಲ್ಲ ಕಾಂಗ್ರೆಸ್ನವರು, ಬಾಂಗ್ಲಾ ಇನ್ನೊಂದು ಬಾಂಗ್ಲಾ ಆಗ್ತದೆ ಅಂತ ಹೇಳ್ತಾರೆ. ಹದಿಗೆ ಬೀದಿಗೆ ಮಾತಾಡೋರಲ್ಲ. ಒಬ್ಬ ಕೇಂದ್ರದ ವಿದೇಶಾಂಗ ಮಂತ್ರಿ ಇದ್ದವನು,